ಸುನೀತ, ನೀವು ನನ್ನ ಮನಸ್ಸಿಗೆ ತುಂಬಾ ನೋವಾಗೋ ಹಾಗೆ ಮಾತಾಡ್ತಿದ್ದೀರ. ನೀವೀಗಾಗಲೇ ನನಗೆ ನೋವು ಮಾಡಿದಿರಲ್ಲ. ತಪ್ಪು ನಾನು ಬೇಕು ಅಂತ ಮಾಡಿಲ್ಲ, ಅದು ನಿಮಗೂ ಗೊತ್ತು. ಯಾರು ಬೇಕು ಅಂತ ತಪ್ಪು ಮಾಡಲ್ಲ, ಅದೇ ತಪ್ಪು ಆಗದೆ ಇರೋ ಥರ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸರಿ, ನಮ್ಮ ಸಮಸ್ಯೆನ ದೇವ್ರ ಮೇಲೆ ಹಾಕೋಣ, ಅವನೇ ನೋಡ್ಕೊಳ್ಳಿ. ಅದೇ ಇನ್ನೂ ಎಷ್ಟೊತ್ತಂತೆ ಪೂಜೆ ಶುರು ಮಾಡೋಕ್ಕೆ? ಇನ್ನೊಂದು 25 ನಿಮಿಷ ಶುರುವಾಗತ್ತೆ. ಅರ್ಜುನ್ ಬಾ, ನಾವು ಆ ಕಡೆ ಹೋಗೋಣ. ಹಾಂ ಮಾ, ಬಂದೆ. ಹಾ ಪಂಚಮಿ, ನೀನು ಬಾ ನಮ್ಮ ಜೊತೆ. ಹೇ ಅರ್ಜುನ್, ಇವಳೆ ಕಣೋ ನನ್ನ ಇಲ್ಲಿಗೆ ಪೂಜೆಗೆ ಕರ್ಕೊಂಬಂದವಳು. ಓ, ಅಂದ್ರೆ ಎಲ್ಲರೂ ಸೇರಿ ಒಟ್ಟಿಗೆ ಪೂಜೆ ಮಾಡ್ತಿದ್ದೀರಾ? ಎಲ್ರು ಅಲ್ಲ ಕಣೋ, ಪಂಚಮಿ ಪೂಜೆ ಮಾಡ್ತಾಳೆ, ನಾನ್ ಜೊತೆಗೆ ನಿಂತಿರ್ತೀನಷ್ಟೇ. ನಾನು ಸರಿ, ನಿಮ್ ಪೂಜೆ ಬೇಗಾದ್ರೆ ನಾನು ಇರೋಲಕ್ಕೆ ಬಂದು ಹೋಗಿ. ಪಂಚಮಿ. ಹಾ ಆಗ್ಲಿ. ಅರ್ಜುನ್ ಬೇಗ ಬಾರೋ, ಎಷ್ಟೊತ್ತು ಕಾಯೋದು? ಹಾ ಬಂದೆ. ಪಂಚಮಿ, ಗರ್ಭಗುಡಿ ಎದುರುಗಡೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊ, ನಾನು ಈಗಲೇ ಬರ್ತೀನಿ. ಪಾರೋಷಿ, ನೀವು ಇಲ್ಲೇ ಇರಿ, ಇನ್ನೊಂದು 15-20 ನಿಮಿಷದಲ್ಲಿ ಪೂಜೆ ಪ್ರಾರಂಭ ಆಗುತ್ತೆ. ಸರಿ. ನಿಜವಾಗ್ಲು ಯಾರಮ್ಮ ನೀನು? ದಿಕ್ಕೆ ಇಂದಿರೋಳ್ಗೆ ಯಾರು ಅಂತ ಕೇಳಿದ್ರೆ ಏನ್ ತಾನೇ ಹೇಳ್ಬೇಕು ಅರ್ಚಕ್ರೆ? ನಾನು ಅನಾಥೆಯಾಗಿ ಇವ್ರ ಮನೆಗೆ ಬಂದು ಸೇರಿದವಳು. ನಿನ್ನ ಮೇಲೆ ಲಲಿತಮ್ಮಂಗೆ ಎಷ್ಟು ಪ್ರೀತಿ, ಎಷ್ಟು ಅಭಿಮಾನ. ನಿನ್ನ ಪೂಜೆಗೆ ಕರ್ಕೊಂಬಂದಿದ್ದು ಅಲ್ಲದೆ ನಿನಗೆ ಒಳ್ಳೇದಾಗ್ಬೇಕು ಅನ್ನೋದೇ ಅವರ ಪ್ರಾರ್ಥನೆ. ಆದರೆ ನಿಮಗೆ ಎಷ್ಟು ಶತ್ರುಗಳು. ಏನ್ ಹೇಳ್ತಿದ್ದೀರಾ? ನೀನು ಮಾಡ್ತಾ ಇರೋ ಇಷ್ಟಾರ್ಥ ಸಿದ್ಧಿ ಪೌರ್ಣಿಮೆ ಪೂಜೆ ಎಲ್ರಿಗೂ ಹೇಗೆ ಗೊತ್ತಾಯ್ತು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅದು
ಮೊದ್ಲಿಂದನೂ ಗೊತ್ತಿದೆ ಅರ್ಚಕ್ರೆ, ಈಗಲ್ಲ. ಅಷ್ಟೇ ಅಲ್ಲಮ್ಮ, ಒಳಗೊಳಗೆ ಏನೇನು ಮಸಲತ್ ನಡೀತಿದೆ ಅಂದ್ರೆ ನೀವೇನು ಹೇಳ್ತಿದ್ದೀರ ಸ್ವಲ್ಪ ಬಿಡಿಸಿ ಹೇಳಿ. ಇವತ್ತು ಪಂಚಮಿ ಅಂತ ಬರ್ತಾಳೆ, ಅವಳ ಕತ್ತಿನಲ್ಲಿ ತಾಳಿ ಇದೆ, ಅದನ್ನು ತೆಗೆದು ದೇವ್ರ ಹುಂಡಿಗೆ ಹಾಕಬೇಕು. ಇವತ್ತು ಅವಳು ಪೂಜೆ ಮಾಡಬಾರ್ದು. ಇದನ್ನೆಲ್ಲ ನಿಮಗೆ ಯಾರು ಹೇಳಿದವರು? ಯಾರ್ಯಾರೋ ಹೇಳಿದ್ರಮ್ಮ, ಆದರೆ ಅವ್ರ ಹೆಸರೆಲ್ಲ ಈಗ ಬೇಡ. ದೇವರ ಸಾನ್ನಿಧ್ಯದಲ್ಲಿದ್ದ ನಾನು ಇಂಥ ಕೃತ್ಯ ಮಾಡ್ತೀನಿ ಅಂತ ಅವರು ಹೇಗೆ ಅಂದ್ಕೊಂಡಿದ್ದಾರಂತ ನನಗೆ ಗೊತ್ತಾಗ್ತಾ ಇಲ್ಲ. ನಂಗೆ ನಂಬೋದಕ್ಕೆ ಆಗ್ತಿಲ್ಲ. ನಂಬಲೇಬೇಕು ಪಂಚಮಿ, ನೀನೀಗ ಆಪತ್ತು ಅನ್ನೋ ಕತ್ತಿ ಹಂಚಿನ ಮೇಲೆ ಸಿಲುಕೊಂಡಿದೀಯಾ. ಈ ದೇವಸ್ಥಾನದಲ್ಲಿ ನಿನ್ನ ತಾಳಿ ಕಿತ್ಕೊಂಡು ಹೋಗ್ಬೇಕು ಅಂತ ಯಾರ್ಯಾರೋ ಹಂಚಾಕ್ತಾ ಇದ್ದಾರೆ. ನನಗೆ ತುಂಬ ಭಯ ಆಗ್ತಿದೆ, ನಾನೇನು ಮಾಡಲಿ? ನೋಡಮ್ಮ, ನೀನು ಭಯ ಪಡಬೇಕಾದಿಲ್ಲ, ಯಾಕೆಂದರೆ ನೀನು ಮಾಡ್ತಾ ಇರೋದು ಪೌರ್ಣಮಿ ಇಷ್ಟಾರ್ಥ ಸಿದ್ಧಿ ಪೂಜೆ. ಇದು ಹೆಂಡತಿ ತನ್ನ ಗಂಡನಿಗೆ ಮಾಡ್ತಕ್ಕಂಥ ವಿಶೇಷ ಪೂಜೆ. ತನ್ನ ತಾಳಿ ನೂರು ಕಾಲ ಗಟ್ಟಿಯಾಗಿರಲಿ, ತನ್ನ ಗಂಡನಿಗೆ ಯಾವುದೇ ಆಪತ್ತು ಬರದೇ ಇರಲಿ ಅಂತ ಮಾಡುವಂಥದ್ದು. ಇವತ್ತು ನಿನ್ನ ಗಂಡ ನಿನಗೆ ಮರುತಾಳಿ ಕಟ್ಟಬೇಕು. ಹಾಗೆ ಕಟ್ಟಿದರೆ ನಿಮ್ಮ ದೋಷ ಎಲ್ಲ ದೂರ ಆಗಿ ನೀವಿಬ್ಬರು ನೂರು ಕಾಲ ಸುಖ ಸಂಸಾರ ನಡೆಸ್ತೀರ. ಒಂದು ವೇಳೆ ಅವರಿವತ್ತು ನನಗೆ ತಾಳಿ ಕಟ್ಟಲಿಲ್ಲ ಅಂದರೆ? ಅವನು ನೇರವಾಗಿ ತಾಳಿ ಕಟ್ಟಕ್ಕಾಗಲಿಲ್ಲ ಅಂದರೆ ಕಲಶಕ್ಕೆ ಅರ್ಶಿನ ಕುಂಕುಮ ಹಚ್ಚಬೇಕು. ಹಾಗೆ ಮಾಡುವಾಗ ಅದು ತಾಳಿ ಮೇಲೆ ಬಿದ್ದರೆ ಸಾಕು, ತಾಳಿ ಕಟ್ಟದಷ್ಟೇ ಪವಿತ್ರ. ಅಲ್ಲ ಅರ್ಚಕ್ರೆ, ಅವ್ರ ಆಚರಣೆಗಳೆಲ್ಲ ಮಾಡ್ತಾರ? ಅದು ನನಗೆ ಬಿಡಮ್ಮ, ನಾನು ಮಾಡಿಸ್ತೀನಿ. ನೀನು ನಿನ್ನ ತಾಳಿನ ಭದ್ರವಾಗಿ ಕಾಪಾಡ್ಕೋ, ಅದು ಯಾರ ಕಣ್ಣಿಗೂ ಬೀಳದ ಹಾಗೆ ಒಳಗೆ ಮುಚ್ಚಿಟ್ಕೋ. ನಿನ್ನ ಕತ್ತಲ್ಲಿ ತಾಳಿ ಕಾಣದೇ ಇದ್ರೆ ಎಲ್ಲರೂ ಸುಮ್ಮನಾಗ್ತಾರೆ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಅರ್ಚಕ್ರೆ. ನೋಡಮ್ಮ, ಈ ತಾಳಿನ ನೀನು ಕೊಟ್ಟ ತಾಳಿ ಅಂತ ನಾನು ಹೋಗಿ ದೇವ್ರ ಹುಂಡಿಗೆ ಹಾಕ್ತೀನಿ, ನೀನು ಹಾಗೆ ನಾಟಕ ಮಾಡು, ಆಗ ನಿನಗೆ ಯಾವ ಭಯನೂ ಇರಲ್ಲ. ಅರ್ಚಕ್ರೆ ಒಳ್ಳೇದಾಗ. ಕೊನೆಗೂ ನಾನು ಅಂದ್ಕೊಂಡಿದ್ದು ನೆರವೇರ್ತು. ಪಂಚಮಿ ಕುತ್ತಿಗೆಗೆ ಮರುತಾಳಿ ಬಿದ್ದರೆ ಗುರುಜಿ ಹೇಳ್ದಾಗೆ ಕರ್ಣಂಗೆ, ಹಾಗೆ ಪಂಚಮಿಗೆ ಯಾವ ಆಪತ್ತು ಎದುರಾಗಲ್ಲ. ಇಬ್ಬರು ಸಂತೋಷವಾಗಿ ಬಾಳ್ತಾರೆ. ನಾನಂತೂ ಪಂಚಮಿ ಕುತ್ತಿಗೆಯಿಂದ ತಾಳಿ ತೆಗೆದು ಈ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ತಾನೇ ಈ ಕೆಲಸನ ಅರ್ಚಕರಿಗೆ ಒಪ್ಪಿಸಿದ್ದು. ದೇವ್ರೆ, ಹೇಗೆ ಕರ್ಣನು ಅವನಿಗೆ ಗೊತ್ತಾಗದ ಹಾಗೆ ಪಂಚಮಿಗೆ ತಾಳಿ ಕಟ್ಟೋ ಹಾಗೆ ಮಾಡು. ಅಂತೂ ನಾನು ನಾರಾಯಣ ಅಂಕಲ್ ಮಾಡಿದ ಪ್ಲಾನ್ ಸಕ್ಸಸ್ಫುಲ್ ಆಯಿತು, ನನ್ನ ದಾರಿ ಸಲೀಸಾಯಿತು. ಇನ್ನು ನನ್ನ ಕರ್ಣನ ಮದುವೆನ ಯಾರಿಂದಲೂ ತಡೆಯೋಕ್ಕೆ ಸಾಧ್ಯ ಇಲ್ಲ.
ಕರ್ಣನನ್ನ ಪಡೆಯೋಕೆ ಇನ್ನು ನಂಗೆ ಕಾಂಪಿಟೇಷನ್ ಕೊಡೋರು ಯಾರು ಇಲ್ಲ. ಪಂಚಮಿ, ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಂಡ್ಯಾ? ಹ್ಞೂ ಅತ್ತೆ, ನೀವು ಹೇಳಿದ ಕೆಲಸ ಎಲ್ಲ ನಾನು ಮಾಡಿ ಮುಗಿಸಿದ್ದೀನಿ. ಇನ್ನು ಪೂಜೆ ಒಂದಾದರೆ ಮುಗೀತು. ರೋಶ್ನಿ ಅರ್ಚಕರ ಜೊತೆಗೆ ಏನು ಮಾತಾಡ್ತಿರ್ಬೋದು? ಗೊತ್ತಿಲ್ಲ ಅತ್ತೆ. ಛೇ, ಯಾಕಾದರೂ ಬರಲ್ಲ, ಸುಮ್ಮನೆ ತಲೆನೋವು. ಅವಳು ಇಲ್ಲೇ ಇರಲಿ ಬಿಡಿ ಅತ್ತೆ. ಸರಿ, ನೀನು ಪೂಜೆಗೆ ಇನ್ನೇನಾದರೂ ಬೇಗ ರೆಡಿ ಮಾಡಿ ಹೋಗು. ಸರಿ ಅತ್ತೆ. ರೋಶ್ನಿ, ಬಾಯಿ. ಕರ್ಣ ಎಲ್ಲಿ? ಅವನಿಲ್ಲ, ಫೋನಲ್ಲಿ ಮಾತಾಡ್ತಿದ್ದಾನಂತೆ. ಅಂಕಲ್, ಸಕ್ಸಸ್. ನಾವು ಅಂದ್ಕೊಂಡಿದ್ದ ಮೊದಲನೇ ಕೆಲಸ ಆಯಿತು. ರೋಶ್ನಿ, ಏನು ಹೇಳ್ತಿದ್ಯಮ್ಮ? ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಬಿಡಿಸಿ ಹೇಳು. ಹೌದು ಅಂಕಲ್, ನಾವು ಹೇಳ್ದ ಹಾಗೆ ಪುರೋಹಿತರು ಎಲ್ಲ ಕೆಲಸನೂ ನೀಟಾಗಿ ಮಾಡಿ ಮುಗಿಸಿದ್ದಾರೆ. ಈಗ ಪಂಚಮಿಯ ಕತ್ತಲ್ಲಿ ತಾಳಿ ಇಲ್ಲ. ಐ ಆಮ್ ಸೋ ಹ್ಯಾಪಿ ಯು ನೋ. ಗುಡ್ ಗುಡ್ ರೋಶ್ನಿ, ನಾವು ಹೇಳಿದ ಕೆಲಸನ ಇಷ್ಟು ಸಲೀಸಾಗಿ ಮುಗಿಸ್ಕೊಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ರೋಶ್ನಿ, ಮುಂದೆ ಏನು ಮಾಡಬೇಕು ಅಂತೇಳಿ ಗೊತ್ತು ಅಲ್ಲ? ನನಗೆಲ್ಲ ಗೊತ್ತು ಅಂಕಲ್. ನಮ್ಮ ಪ್ಲಾನ್ ಪ್ರಕಾರನೇ ಮುಂದುವರಿಯೋಣ. ಅಲ್ಲಿನ ವಿಚಾರಗಳನ್ನ ನೀವು ನೋಡ್ಕೊಳ್ಳಿ. ರೋಶ್ನಿ, ಇಲ್ಲಿನ ಕೆಲಸಗಳ ಬಗ್ಗೆ ನೀನು ಚಿಂತೆ ಮಾಡಬೇಡ. ಯಾಕೆಂದ್ರೆ ಇಲ್ಲಿರೋದು ನಾರಾಯಣ. ಅವನಿಗೆ ಯಾವುದಾದ್ರೂ ಕೆಲಸನ ಒಂದು ಸಾರಿ ಹೇಳಿದ್ರೆ ಮುಗೀತು. ದೂಸರ ಮಾತೇ ಇಲ್ಲ. ನೀನು ನಿಶ್ಚಿಂತೆಯಿಂದ ಇದ್ಬಿಡು. ಹೇಳಿ ಅದಕ್ಕೆ. ಉಷಾ, ನಿನ್ನೆ ಹೇಳಿದ್ದೆಲ್ಲ ನೆನಪಿದೆ ತಾನೇ? ಉಷಾ, ನಾಳೆ ಕರ್ಣನ ಹೆಸರಲ್ಲಿ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಮಾಡಿಸೋಣ ಅಂತಿದ್ದೀನಿ. ಏನದಕ್ಕೆ? ಕರ್ಣನ್ಗೆ ಕಂಕಣ್ ಭಾಗ್ಯ ಸ್ಟ್ರಾಂಗ್ ಆಗಿರ್ಲಿ ಅಂತನಾ? ಏನು ಹೇಳ್ತಿದ್ಯಾ ನೀನು? ಅಲ್ಲ, ಪೂಜೆ ಅಂತ ಹೇಳಿದ್ರಲ್ಲ, ಕರ್ಣನ್ ಮದ್ವೆ ವಿಷಯವಾಗೇನೋ ಹೇಳ್ತಾ ಇದ್ದೀರಾ ಅಂತ ಅನ್ಕೊಂಡೆ. ಹ್ಮ್, ಆದ್ರೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿಂಗೆ ಗೊತ್ತಲ್ಲ. ಓ, ಚೆನ್ನಾಗ್ ಗೊತ್ತು. ರೋಶ್ನಿನ ಕರ್ಣನ್ ಜೊತೆ ಮದ್ವೆ ಮಾಡಿಸೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನೀವು ಅವರಿಬ್ಬರು ಮದ್ವೆನ
ಕಲ್ಯಾಣ್ ಮಂಟಪದಲ್ಲೇ ಸ್ಟಾಪ್ ಮಾಡಿದ್ದು. ಆದ್ರೂ ಆ ರೋಶ್ನಿ ಕರ್ಣನ್ ಹಿಂದೆನೆ ಸುತ್ತುತ್ತಾ ಇದ್ದಾಳೆ. ಅದನ್ನ ಈಗ ನಿಲ್ಲಿಸ್ಬೇಕು ಅಷ್ಟೇ ತಾನೇ? ಹೌದು ಉಷಾ, ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕು. ಏನು? ನನ್ನಿಂದ ಸಹಾಯನ? ಅದೇನು ಅಂತ ಹೇಳಿ ಅದಕ್ಕೆ. ಎಲ್ಲ ನೆನಪಿದೆ. ಇದೇ ಸರಿಯಾದ ಸಮಯ, ನೀನು ನಿನ್ನ ಕೆಲಸನ ಶುರು ಮಾಡು. ಸರಿ ಅದಕ್ಕೆ, ಬಾಯ್. ಉಷಾ, ಇವತ್ತು ಇದೆ ನಿನಗೆ ಒಂದು ಕತೆ. ಹಿಂದ ಕೂಗಿದ್ರೆ ಹಿಂಗೆ ಬರ್ತಾಳೆ, ಬಂದು ಹಿಂಗಿಂದ ಹೋ. ಎಸ್, ಇದೇ ಸರಿಯಾದ ಜಾಗ, ಇಲ್ಲೇ ಹಾಕೋಣ. ಒಂದು ವೇಳೆ ಮೆಟ್ಲ ಮೇಲೆ ಹಾಕಿದರೆ ಹೇಗೆ? ಸೀದಾ ಜಾರ್ಕೊಂಡು ಏ ಬೇಡ ಬೇಡ, ಆಮೇಲೆ ತಲೆಗೆಲೆ ಹೊಡೆದು ದೊಡ್ಡ ಕ್ರಿಮಿನಲ್ ಕೇಸ್ ಆಗ್ಬಿಡುತ್ತೆ. ನನಗೆ ಅವಳು ಕಾಲು ಮಾತ್ರ ಮುರಿಬೇಕು. ಇದೇ ಸರಿಯಾದ ಜಾಗ, ಇಲ್ಲೇ ಹಾಕ್ತೀನಿ. ಅದಕ್ಕೆ ಹೇಳೋದು, ಆಗಾಗ ಮೆಗಾ ಸೀರಿಯಲ್ಸ್ ನೋಡ್ಬೇಕು, ಒಳ್ಳೊಳ್ಳೆ ಐಡಿಯಾಗಳು ಬರುತ್ತೆ ಅಂತ. ಉಷಾ, ಈಗ ಇದೆ ಹೇಳು ನಾರಾಯಣ. ಇದೇನಿದು, ಮನೆಯಿಂದಾನೇ ಫೋನ್ ಮಾಡ್ತಾ ಇದೀಯಾ? ಉಷಾ, ಎಲ್ಲಿದೆಯಾ ಈಗ? ರೂಮಲ್ಲಿ ಇದ್ದೀನಿ. ಏನ್ ವಿಷಯ? ಸ್ವಲ್ಪ ಇಲ್ಲಿ ಗಾರ್ಡನ್ ಕಡೆ ಬಾ. ಓಕೆ, ಬರ್ತೀನಿ. ನೋಡಿದ್ಯಾ ಕೀರ್ತಿ, ನಾವಿಷ್ಟೊತ್ತು ಯಾರ ಬಗ್ಗೆ ಮಾತಾಡ್ತಾ ಇದ್ವೋ ಅವರೇ ಫೋನ್ ಮಾಡಿ ಅವ್ರಿರೋ ಕಡೆಗೆ ಕರೀತಾ ಇದ್ದಾರೆ. ಒಳ್ಳೇದೇ ಆಯ್ತಮ್ಮ, ಬಟ್ ಈಗ ಏನು ಮಾಡೋದು? ಅವನ ಕರ್ದಲ್ಲಿಗೆ ನಾವು ಹೋಗಬಾರ್ದು, ನಾವಿರೋ ಕಡೆಗೇನೆ ಅವನು ಬರೋ ಹಾಗೆ ಮಾಡಬೇಕು. ನೀನು ಹೇಳೋದು ಕರೆಕ್ಟೆ, ಬಟ್ ಹೇಗಮ್ಮ? ಹ್ಞೂ, ಒಂದು ಕೆಲಸ ಮಾಡ್ತೀನಿ ಇರು. ಅರ್ಚಕ್ರೆ, ಪೂಜೆ ಶುರು ಮಾಡ್ಬೋದು. ಅವನನ್ನ ಕರ್ಕೊಂಡು ಬಂದವಳೆ ನೀನು. ಏಕ್ ನೀನು ಬೇರೆ ಕಡೆ ಹೋಗ್ತೀನಿ ಅಂದ್ರೆ ಹೇಗೆ? ಇಬ್ರು ಕರ್ಣನ್ ಪಕ್ಕ ಕುತ್ಕೊಳ್ಳೋದ? ಅದ್ ಚೆನ್ನಾಗಿರಲ್ಲ ಅಲ್ವಾ? ಅತ್ತೆ, ಇದು ಕರ್ಣನ್ ಮದ್ವೆಗೋಸ್ಕರ ಮಾಡ್ತಾ ಇರೋ ಪೂಜೆ. ನಾನು ಅವನ್ ಪಕ್ಕ ಕುತ್ಕೊಳ್ಳೋದು ನಿಮ್ಗೆ ಇಷ್ಟ ಇಲ್ಲ ಅಂತ ಯಾರ್ಯಾರನ್ನೋ ಕುತ್ಕೋ ಅಂದ್ರೆ ಹೇಗೆ?
ಯಾರ್ಯಾರನೂ ನಾನು ಕುತ್ಕೊಳ್ಳೋಕೆ ಹೇಳಿಲ್ಲ. ಪಂಚಮಿಗಷ್ಟೇ ಕುತ್ಕೊಳ್ಳೋಕೆ ಹೇಳಿದ್ದು ನಾನು. ಪಂಚಮಿ ಕೂತ್ಕೊಂಡ್ರೆ ನಾನು ಕೂತ್ಕೋತೀನಿ. ಏನ್ ಪಂಚಮಿ, ನಾನು ಕೂತ್ಕೋಬೋದಲ್ವಾ? ಏನ್ ಪಂಚಮಿ, ನಿನ್ನೇ ಕೇಳಿದ್ದು, ನಾನು ಕೂತ್ಕೋಬೋತಾನೆ? ಹಾ, ಕೂತ್ಕೋಬೋದು. ಅದನ್ನೇನು ಕೇಳೋದು? ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಬೇಗ ಬೇಗ ಮುಗಿಸಿ ನಾನು ಪೂಜೆ ಮಾಡಬೇಕು. ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಕಲ್ಯಾಣಾತ್ ಬದಗಾತ್ರಾಯ ಕಾಮಿತಾರ್ಥ ಪ್ರದಾಯಿಣೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ.